ಇವತ್ತು ತಾವೆಲ್ಲ ಮಂಡ್ಯದಲ್ಲಿ ಈ ಬೃಹತ್ ಸಭೆಯನ್ನ ನೋಡಿದ್ದೀರಿ. ನಾನು ಬೇಕಾದಷ್ಟು ಸಭೆಗಳನ್ನ ಕಳೆದ 40 ವರ್ಷದಿಂದ ಮಂಡ್ಯಕ್ಕೂ ನನಗೂ ಸಂಬಂಧ. ಮಂಡ್ಯ ಬೇರೆ ಅಲ್ಲ, ರಾಮನಗರ ಬೇರೆ ಅಲ್ಲ, ಕನಕಪುರ ಬೇರೆ ಅಲ್ಲ ಅಂತ ತಿಳ್ಕೊಂಡು ನಾನು ರಾಜಕಾರಣವನ್ನ ನಾನು ಮಾಡ್ಕೊಂಡು ನಾನು ಬಂದಿದ್ದವನು. ಎಸ್ ಎಂ ಕೃಷ್ಣರವರ ಕಾಲದಿಂದ, ಮಾದೇಗೌಡರ ಕಾಲದಿಂದ ಇವತ್ತು ಪ್ರತಿಯೊಂದು ತಾಲೂಕಲ್ಲೂ ಕೂಡ ಸಂಪರ್ಕನ ಇಟ್ಕೊಂಡು ನಿಮಗೆ ಮಾರ್ಗದರ್ಶನ ಕೊಟ್ಟುಕೊಂಡು ನಿಮ್ಮ ಸೇವೆಯನ್ನು ನಾನು ಮಾಡ್ಕೊಂಡು ನಾನು ಬರ್ತಾ ಇದ್ದೇನೆ. 7ಕ್ಕೆ 6 ಸೀಟು ಕೊಟ್ಟು ಯಾವಾಗಲೂ 7ಕ್ಕೆ 7 ಸೀಟು ಕೊಟ್ಟು ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ತಾವು ಸಹಾಯವನ್ನ ನಾವು ಮಾಡ್ಕೊಂಡು ಬಂದಿದ್ದೀರಿ. ಹೋರಾಟಕ್ಕೆ ನಿಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಂತ ಒಂದು ಗಂಡು ಭೂಮಿ ಮಂಡ್ಯ ಅನ್ನೋದನ್ನ ನಾವು ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಗಂಡು ಭೂಮಿಯಲ್ಲಿ ಇವತ್ತು ನಾವು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಮಂಡ್ಯ ಮಹಾಜನತೆ ನಿಮಗೆ ಅರಿವಿದೆ, ಕಾವೇರಿಯ ಜನಾವೆಯ ಪ್ರದೇಶದಲ್ಲಿ ನೀವೆಲ್ಲ ನಿಮ್ಮ ಬದುಕನ್ನ ಅಸ್ತ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀರಿ. ನಿಮ್ಗೆಲ್ಲ ಕೂಡ ನಮ್ಮ ಹಿರಿಯ ನಾಯಕರುಗಳಂತ ಮಾದೇಗೌಡರು ಈ ಕಾವೇರಿ ನೀರನ್ನ ರಕ್ಷಣೆ ಮಾಡ್ಕೊಂಡು ನಿಮ್ಮ ಬದುಕನ್ನ ಉಳಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದ್ರು. ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಬೆಂಗಳೂರಿನಿಂದ ಇಲ್ಲಿವರೆಗೂ ಮಂಡ್ಯದವರೆಗೂ ನಡೆದು ಈ ಕಾವೇರಿ ಜನತೆಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಅವ್ರದೇ ಆದಂತಹ ಹೋರಾಟವನ್ನು ಮಾಡಿದ್ರು. ಇವೆಲ್ಲ ಗಮನಿಸಿಕೊಂಡು ತಾವೆಲ್ಲ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟುಕೊಂಡು ನಾವು ಬಂದಿದ್ದೀರಿ. ಬಹಳ ಜನ ನಾಯಕರುಗಳನ್ನ ತಯಾರು ಮಾಡಿದ್ದೀರಿ. ಮಂಡ್ಯ ಬದುಕು ಈ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ತಾವೆಲ್ಲ ರೈತಾಪಿ ಬದುಕನ್ನು ತಾವೆಲ್ಲ ಮಾಡ್ಕೊಂಡು ಬಂದಾ ಇದ್ದೀರಿ. ಈ ರೈತನಿಗೆ ಸಂಬಳ ಇಲ್ಲ, ಈ ರೈತನಿಗೆ ಪ್ರಮೋಷನ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನ ಬದುಕಿಸ್ಬೇಕು. ಬಿಜೆಪಿ ಸರ್ಕಾರ ನಿಮ್ಮ ಆದಾಯಗಳನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಬಿಜೆಪಿ ಸರ್ಕಾರ ನೂರಾರು ಆಶ್ವಾಸನೆಗಳನ್ನು ಕೊಟ್ಟರು, 500ಕ್ಕೂ ಹೆಚ್ಚು ಆಶ್ವಾಸನೆ ಕೊಟ್ಟರು, ಅವ್ರ ಕೈಲಿ ಈಡೇರಿಸೋಕೆ ಆಗಲಿಲ್ಲ. ಜಾತ್ಯತೀತ ಜನತಾದಳ ಅವರು ಕೂಡ ಬೇಕಾದಷ್ಟು ಆಶ್ವಾಸನೆ ಕೊಟ್ಟರು. ಆದರೆ ಕಳೆದ ಚುನಾವಣೆಯಲ್ಲಿ ಈ ಜಿಲ್ಲೆಯಿಂದ 7ಕ್ಕೆ 7 ಸೀಟನ್ನು ಜಾತ್ಯತೀತ ಜನತಾದಳಕ್ಕೆ ಕೊಟ್ರಿ. ನಮ್ಮಲ್ಲಿ ತಪ್ಪುಗಳನ್ನು ಕಂಡಿಡಿದ್ರಿ. ನಾವು ತಾವು ಕೊಟ್ಟಂತಹ ತೀರ್ಮಾನವನ್ನು ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ಈ ಒಂದು ಕೋಮುವಾದಿ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಾರದು ಅನ್ನೋ ಒಂದೇ ಉದ್ದೇಶದಿಂದ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ ಬೆಂಬಲವಾಗಿ ಕಾಂಗ್ರೆಸ್ ಪಕ್ಷ ನಿಂತುಕೊಟ್ಟು ಇವತ್ತು ನಾವು ಮಾಡಿದ್ದು ಸರಿನೋ ಇಲ್ಲೋ ಅನ್ನೋದನ್ನ ನಿಮ್ಮ ತೀರ್ಮಾನಕ್ಕೆ ನಾವು ಬಿಡ್ತೇವೆ. ಜನರಿಗೆ ಸೇವೆ ಮಾಡಲಿಕ್ಕೆ, ಸಾಲ ಮನ್ನಾ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆದರೆ ಅಧಿಕಾರವನ್ನು ಅವ್ರ ಕೈಲಿ ಉಳಿಸ್ಕೊಳ್ಳಕ್ಕೆ ಆಗಲಿಲ್ಲ. ನಾನು ಹೋರಾಟವನ್ನು ಮಾಡಿದೆ, ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ಒಬ್ಬ ರೈತರಿಗೆ ಸಹಾಯ ಆಗಲಿ ಅಂತೇಳಿ ಪಕ್ಷ ಭೇದವನ್ನು ಮರೆತು ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದು ಷರತ್ತಿಲ್ಲದೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಅವರ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ನಾವೇನಾದ್ರು ಮೋಸ ಮಾಡಿದೀವಾ, ಏನಾದ್ರು ತೊಂದರೆ ಮಾಡಿದ್ವಾ? ಅವರ ಮಗ ಕೂಡ ಚುನಾವಣೆಗೆ ನಿಂತಾಗ ನಾನು ನಮ್ಮ ಮುಖಂಡಗಳು ಕೆಲವು ಒಪ್ತಾ ಇರ್ಬೋದು, ಆದರೆ ನಾವು ಮಾತ್ರ ಬಂದು ಪ್ರಾಮಾಣಿಕವಾಗಿ ನಿಂತ್ಕೊಂಡು ನಮ್ಮ ಏನು ಒಂದು ಸಿದ್ಧಾಂತ ಇತ್ತು, ಬಿಜೆಪಿಯನ್ನ ದೂರ ಇಡಬೇಕು ಅಂತಿತ್ತು, ನಾವು ಬೆಂಬಲವಾಗಿ ನಾವು ನಿಂತ್ಕೊಂಡು. ಆದರೆ ಇವತ್ತು ಅವರು ಅದನ್ನು ಉಳಿಸ್ಕೊಳಕ್ ಆಗಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಈ ರಾಷ್ಟ್ರದ ಪ್ರಧಾನಮಂತ್ರಿ ನಾವು ಮಾಡಿದ್ದೇವೆ ದೇವೇಗೌಡರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ಮಾಡಿದ್ದೇವೆ. ಆದರೆ ಅಧಿಕಾರ ಕೊಟ್ಟು ತಾವು ನೋಡಿದ್ದೀರಿ. ಆದರೆ ನಿಮ್ಮ ಮಗನಾಗಿ ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ, ಮಣ್ಣಿನ ಮಗನಾಗಿ ನಾನು ಕೇಳ್ತಾ ಇದ್ದೇನೆ, ದೊಡ್ಡಾಳಲ್ಲಿ ಕೆಂಪೇಗೌಡನ ಮಗನಾಗಿ ನಾನು ಕೇಳ್ತಾ ಇದ್ದೇನೆ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಕೇಳ್ತಾ ಇದ್ದೇನೆ.
ನಿಮ್ಮ ಪಾದಕ್ಕೆ ಕೈ ಮುಗಿದು ಕೇಳ್ತಾ ಇದ್ದೇನೆ ನನಗೆ ಶಕ್ತಿ ಕೊಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ।